नमस्कार फ्रेंड्स, नानु ए बी करपट्टे। तेक विषय याद भारतीय साक्ष्य अधिनियम तपोप्पिगे एंदरेनु मत्तु तपोप्पिगे विधगळु याव रीति इवे अन्नोदर बग्गे ईग नावु चर्चे माडोण। हागादरे भारतीय साक्ष्य अधिनियमदल्लि तपोप्पिगे बग्गे याव याव कलंनल्लि हेळिदे अंतंद्रे कलं 24 ರಿಂದ 30 ರವರೆಗೆ ತಪ್ಪೊಪ್ಪಿಗೆ ಬಗ್ಗೆ ಹೇಳ್ತದ। ತಪ್ಪೊಪ್ಪಿಗೆಯು ಕಲಂ 24 ರಿಂದ 30 ರಲ್ಲಿ ಯಾವ ರೀತಿ ಹೇಳ್ತದ ಅಂತಂದ್ರೆ, ಪೊಲೀಸರ ಮುಂದೆ ತಪ್ಪೊಪ್ಪಿಗೆ ಯಾವ ರೀತಿ ಹೇಳಬೇಕು, ಮತ್ತೆ ನ್ಯಾಯಾಲಯದ ಮುಂದೆ ನ್ಯಾಯಾಲಯದಲ್ಲಿ ಅಧಿವಿಚಾರಣೆಯನ್ನು ನಡೆಸುವ ಸಂದರ್ಭದಲ್ಲಿ ಯಾವ ರೀತಿ ಆಪಾದಿತನು ತಪ್ಪೊಪ್ಪಿಗೆ ಹೇಳಬೇಕು ಅನ್ನೋದರ ಬಗ್ಗೆ ಈ ಕಲಂ ಹೇಳ್ತದ। ಹಾಗಾದ್ರೆ ಮೊದಲಿಗೆ ನಾವು ತಪ್ಪೊಪ್ಪಿಗೆ ಅಂತಂದ್ರೆ ಏನು, ಯಾವ ಅಪರಾಧಿಗಳು ತಪ್ಪು ಒಪ್ಪುತ್ತಾರೆ ಅನ್ನೋದರ ಬಗ್ಗೆ ಈಗ ನಾವು ಚರ್ಚೆ ಮಾಡೋಣ। ಹಾಗಾದ್ರೆ ತಪ್ಪೊಪ್ಪಿಗೆ ಅಂತಂದ್ರೆ ಆಪಾದಿತ ಇರ್ತಾನಲ್ಲ, ಯಾವುದೇ ಒಂದು ಅಪರಾಧ ಮಾಡಿ ನ್ಯಾಯಾಲಯದ ಬದಿ ವಿಚಾರಣೆಯಲ್ಲಿ ಭಾಗಿಯಾಗಿರ್ತಾನೆ, ಆ ಆಪಾದಿತನು ಅಪರಾಧವನ್ನು ನೇರವಾಗಿ ನ್ಯಾಯಾಲಯದ ಮುಂದೆ ಒಪ್ಪಬಹುದು, ಅದೇ ರೀತಿಯಾಗಿ ತನ್ನ ತಪ್ಪನ್ನು ಸ್ವೀಕಾರ ಮಾಡುವುದು, ಇದು ತಪ್ಪೊಪ್ಪಿಗೆ ಆಗ್ತದ ಅಂತ ನಾವು ನೋಡಬಹುದು। ಅದೇ ರೀತಿಯಾಗಿ ತಪ್ಪೊಪ್ಪಿಗೆ ವಿಧಗಳು ಎಷ್ಟಿವೆ ಅಂತಂದ್ರೆ, ಎರಡು ರೀತಿಯಾಗಿ ತಪ್ಪೊಪ್ಪಿಗೆ ವಿಧಗಳು। ಮೊದಲನೇದಾಗಿ ನೋಡಬೇಕಂತಂದ್ರೆ ನ್ಯಾಯಿಕ ತಪ್ಪೊಪ್ಪಿಗೆ, ಅದೇ ರೀತಿಯಾಗಿ ಎರಡನೇದಾಗಿ ನೋಡಬೇಕಂತಂದ್ರೆ ನ್ಯಾಯಿಕವಲ್ಲದ ತಪ್ಪೊಪ್ಪಿಗೆ। ಹಾಗಾದ್ರೆ ನ್ಯಾಯಿಕ ತಪ್ಪೊಪ್ಪಿಗೆ ಅಂದ್ರೆ ಏನು ಅಂದ್ರೆ, ಆಪಾದಿತ ಇರ್ತಾನಲ್ಲ ಆ ವ್ಯಕ್ತಿ ದಂಡಾಧಿಕಾರಿಯ ಎದುರಿಗೆ ಅಥವಾ ನ್ಯಾಯಾಲಯದ ಎದುರಿಗೆ ಅಥವಾ ನ್ಯಾಯಾಲಯದಲ್ಲಿ ಆಪಾದಿತನು ತನ್ನ ಅಪರಾಧವನ್ನು ಒಪ್ಪಿ ನೀಡಿದ ಹೇಳಿಕೆ ಆಗಿರ್ತದ, ಇದು ನ್ಯಾಯಿಕ ತಪ್ಪೊಪ್ಪಿಗೆ ಆಗ್ತದ ಅಂತ ಹೇಳಿ ನಾವು ನೋಡ್ಬೋದು। ಅಂದ್ರೆ ಯಾವುದೇ ಅಪರಾಧಿಯು ನ್ಯಾಯಾಲಯದ ಅಧಿವಿಚಾರಣೆ ನಡೆಯುವ ಸಂದರ್ಭದಲ್ಲಿ ನ್ಯಾಯಾಲಯದಲ್ಲಿ ದಂಡಾಧಿಕಾರಿಗಳ ಮುಂದೆ ಅಥವಾ ನ್ಯಾಯಾಧೀಶರ ಮುಂದೆ ನ್ಯಾಯಾಲಯದಲ್ಲಿ ಆಪಾದಿತನು ತಪ್ಪನ್ನ ಒಪ್ಪಿಕೊಳ್ಳಬಹುದು ಅಥವಾ ಅವನು ಒಪ್ಪಿ ಅದರ ಬಗ್ಗೆ ಹೇಳಿಕೆಯನ್ನ ನೀಡಬಹುದು ಅಂತ ಹೇಳಿ ಆಗ್ತದ, ಇದು ನ್ಯಾಯಿಕ ತಪ್ಪೊಪ್ಪಿಗೆ ಆಗ್ತದ ಅಂತ ಹೇಳಿ ನಾವು ನೋಡ್ಬೋದು। ಅದೇ ರೀತಿಯಾಗಿ ಎರಡನೇ ತಪ್ಪೊಪ್ಪಿಗೆ ನೋಡ್ಬೇಕಂತಂದ್ರೆ ನ್ಯಾಯಿಕವಲ್ಲದ ತಪ್ಪೊಪ್ಪಿಗೆ, ನ್ಯಾಯಿಕವಲ್ಲದ ತಪ್ಪೊಪ್ಪಿಗೆ ಅಂತಂದ್ರೆ ಆಪಾದಿತನು ನ್ಯಾಯಾಲಯದಲ್ಲಿ ಹೇಳುವುದಿಲ್ಲ ಅಥವಾ ದಂಡಾಧಿಕಾರಿಗಳ ಮುಂದೆ ಹೇಳುವುದಿಲ್ಲ ಅಥವಾ ನ್ಯಾಯಾಧೀಶರ ಮುಂದೆ ಹೇಳುವುದಿಲ್ಲ, ಅವನು ಬೇರೆ ಎಲ್ಲಿ ಆಗಲಿ ಅಥವಾ ಯಾರ ಮುಂದೆ ಆಗಲಿ ತಾನು ತಪ್ಪನ್ನು ಒಪ್ಪಿಕೊಂಡು ಅಂತಂದ್ರೆ ಅದು ನ್ಯಾಯಿಕವಲ್ಲದ ತಪ್ಪೊಪ್ಪಿಗೆ ಆಗ್ತದ ಅಂತ ಹೇಳಿ ನಾವು ನೋಡ್ಬೋದು। ಅದೇ ರೀತಿಯಾಗಿ ತಪ್ಪೊಪ್ಪಿಗೆಯನ್ನು ಒಂದು ಪುರಾವೆಯನ್ನಾಗಿ ನ್ಯಾಯಾಲಯವು ಯಾವ ಸಂದರ್ಭದಲ್ಲಿ ಬಳಸ್ತದ ಅಂತಂದ್ರೆ, ಒಬ್ಬ ಅಪರಾಧಿಯು ನ್ಯಾಯಾಲಯದ ಮೇಲೆ ತಪ್ಪೊಪ್ಪಿಗೆಯನ್ನು ಒಪ್ಪಿಕೊಂಡಿದ್ದಾನೆ, ಆದರೆ ನ್ಯಾಯಾಲಯವು ತಪ್ಪೊಪ್ಪಿಗೆಯನ್ನು ಒಂದು ಪುರಾವೆಯಾಗಿ ಯಾವ ಸಂದರ್ಭದಲ್ಲಿ ಬಳಸ್ತದೆ ಅಂತಂದ್ರೆ, ಮೊದಲಾಗಿ ನೋಡ್ಬೇಕಂತಂದ್ರೆ ತಪ್ಪೊಪ್ಪಿಗೆಯು ಆಪಾದಿತನು ಮಾಡಿರಬೇಕು, ಅಂದ್ರೆ ಅವನು ಒಪ್ಪಿಕೊಂಡಿರ್ಬೇಕು ನಾನು ಮಾಡಿದ್ದೀನಿ ಅಂತೇಳಿ। ಅದೇ ರೀತಿಯಾಗಿ ಎರಡನೇದಾಗಿ ನೋಡ್ಬೇಕಂತಂದ್ರೆ ಆ ಆಪಾದಿತನು ಸ್ವಇಚ್ಛೆಯಿಂದ ಮಾಡಿರಬೇಕು, ಅಂದ್ರೆ ಸ್ವಇಚ್ಛೆಯಿಂದ ತಪ್ಪೊಪ್ಪಿಗೆಯನ್ನ ಒಪ್ಪಿಕೊಂಡಿರ್ಬೇಕು ಅಂತ ಅರ್ಥ। ಮೂರನೇದಾಗಿ ನೋಡ್ಬೇಕಂತಂದ್ರೆ ಆ ತಪ್ಪೊಪ್ಪಿಗೆ ಯಾವ ರೀತಿ ಇರಬೇಕು ಅಂತಂದ್ರೆ ನಿಜವಾದದ್ದು ಆಗಿರಬೇಕು ಅಂತ ಹೇಳ್ತಾರ। ನಾನು ಇದೇ ರೀತಿಯಾಗಿ ಕಾನೂನಿಗೆ ಸಂಬಂಧಿಸಿದ ವಿಡಿಯೋಗಳನ್ನು ಮಾಡ್ತಾ ಇರ್ತೇನೆ, ಆದ ಕಾರಣ ಎಲ್ಲರೂ ನನ್ನ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ಶೇರ್ ಮಾಡಿ। ನಾನು ಈಗಾಗಲೇ ಹಲವಾರು ಕಾನೂನಿಗೆ ಸಂಬಂಧಿಸಿದ ವಿಡಿಯೋಗಳನ್ನು ಮಾಡಿದ್ದೇನೆ, ಅದರಲ್ಲಿ ಯಾರಿಗಾದರೂ ಸಮಸ್ಯೆಗಳಿದ್ದರೆ ನನ್ನನ್ನು ಸಂಪರ್ಕಿಸಿ। ಅದೇ ರೀತಿಯಾಗಿ ನಾನು ಹಲವಾರು ರೀತಿಯ ಕಾನೂನಿಗೆ ಸಂಬಂಧಿಸಿದ ವಿಡಿಯೋಗಳನ್ನು ಮಾಡ್ತಾ ಇರ್ತೇನೆ, ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ। ಧನ್ಯವಾದಗಳು।